ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸಿಎಂ ಭೇಟಿಯಾಗಲಿದ್ದಾರೆ ಸಚಿವ ಪರಮೇಶ್ವರ್. ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇಂದು ಸಿಎಂ ಭೇಟಿಯಾಗಲಿರುವ ಸಚಿವ ಪರಮೇಶ್ವರ್. ಪ್ರಜ್ವಲ್ ಪ್ರಕರಣ ತನಿಖೆ ಯಾವ ಹಂತದಲ್ಲಿದೆ? ಪ್ರಜ್ವಲ್ ಕರೆತರುವ ಬಗ್ಗೆ ಉಭಯ ನಾಯಕರ ಚರ್ಚೆ ಮಾಡಲಿದ್ದಾರೆ. ಸಚಿವ ಜಿ ಪರಮೇಶ್ವರ್ ಇಂದು ಸಿಎಂ ಭೇಟಿಯಾಗಲಿದ್ದಾರೆ. ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಆಗ್ತಾ ಇದೆ, ಯಾವ ರೀತಿ ಎಸ್ಐಟಿ ಇದನ್ನ ತನಿಖೆ ಚುರುಕುಗೊಳಿಸುವಂತಹ ಯಾವ ರೀತಿ ಸಾಧ್ಯತೆ ಇದೆ, ಪ್ರತಿಯೊಂದು ಸಹ ಪ್ರಜ್ವಲನ ಭಾರತಕ್ಕೆ ಕರೆತರುವ ಬಗ್ಗೆ ಉಭಯ ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಮೊದಲಿಗೆ ಪ್ರಜ್ವಲ್ ರೇವಣ್ಣ ಅವರು ಜರ್ಮನಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಇದೀಗ ಅವರು ಜರ್ಮನಿಯಲ್ಲಿಲ್ಲ, ದುಬೈನಲ್ಲಿ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಅವರು ಇದೀಗ ಎಲ್ಲಾ ಏರ್ಪೋರ್ಟ್ಗಳಲ್ಲಿಯೂ ಬಿಗಿ ಬಂದೋಬಸ್ತ್ ಮಾಡಿರುವುದರಿಂದ ಅವರು ಟ್ರೈನ್ನಲ್ಲಿ ಸವಾರಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಹಾಗಾಗಿ ಒಂದು ವೇಳೆ ಅವರೇನಾದರೂ ತಾವಾಗಿಯೇ ಬಂದು ತಪ್ಪನ್ನ ಒಪ್ಪಿಕೊಂಡು ಶರಣಾಗಿದ್ರೆ ಒಳಿತು. ಆದರೆ ಒಂದು ವೇಳೆ ಹಾಗೇನಾದರೂ ಆಗಲಿಲ್ಲ ಅಂತಂದರೆ ಸಿಬಿಐ ಕಡೆಯಿಂದ ನಾವೇ ಅವರು ಎಲ್ಲಿರ್ತಾರೆ ಅಲ್ಲಿ ಹೋಗಿ ಅವರನ್ನ ಕರೆತರುವ ಕೆಲಸ ನಾವೇ ಮಾಡಬೇಕಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಕರ್ನಾಟಕ ಸರ್ಕಾರದ ವತಿಯಿಂದ. ಇಂದು ನಮ್ಮ ಸಿಎಂ ಭೇಟಿಯಾಗಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಪ್ರಜ್ವಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ರೀತಿ ನಡೀತಾ ಇದೆ, ಯಾವ ಹಂತದಲ್ಲಿದೆ, ಪ್ರಜ್ವಲರನ್ನ ಕರೆತರುವ ಬಗ್ಗೆ ಉಭಯ ನಾಯಕರ ಜೊತೆ ಚರ್ಚೆ ಮಾಡಲಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್. ಇನ್ನು ದೇಶದಿಂದ ದೇಶಕ್ಕೆ ಜಂಪ್ ಆಗ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಸಂಸದ ಪ್ರಜ್ವಲ್ ರೇವಣ್ಣ ಯಾಕೆ ಇನ್ನೂ ಬರ್ತಿಲ್ಲ ಅನ್ನುವಂಥದ್ದು ಇದೀಗ ರೇವಣ್ಣರ ಬಂಧನ ಕೂಡ ಆಗಿದೆ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಬಂಧನವಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಕರೆತರುವ ಸಾಧ್ಯತೆ, ಯಾವ ರೀತಿ ಎಸ್ಐಟಿ ಇದನ್ನು ಚುರುಕುಗೊಳಿಸಲಿದೆ, ಯಾವ ರೀತಿ ತನಿಖೆ ಮಾಡಲಿದೆ, ಅವರ ಸಂಸದರ ಏನು ಅವರ ಆಫೀಸ್ ಇದೆ ಅದನ್ನು ಸಹ ಲಾಕ್ ಮಾಡಲಾಗಿದೆ. ಮುಂದಿನ ಯಾವುದೇ ರೀತಿಯ ಸಾಕ್ಷ್ಯ ಆಧಾರಗಳನ್ನು ಬಚ್ಚಿಡುವಂಥದ್ದು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಸಂಸದರ ಕಚೇರಿ ಕೂಡ ಲಾಕ್ ಮಾಡಲಾಗಿದೆ. ಇಂದು ಸಿಎಂ ಭೇಟಿಯಾಗಲಿದ್ದಾರೆ ಸಚಿವ ಜಿ ಪರಮೇಶ್ವರ್. ಪ್ರಜ್ವಲ್ ಪ್ರಕರಣ ತನಿಖೆ ಯಾವ ರೀತಿ ನಡೆಯಲಿದೆ, ಯಾವ ಹಂತದಲ್ಲಿದೆ, ಪ್ರಜ್ವಲರನ್ನು ಹೇಗೆ ಕರೆತರಬೇಕು ಭಾರತಕ್ಕೆ, ಒಂದು ವೇಳೆ ಅವ್ರು ಬರಲಿಲ್ಲ ಅಂದರೆ ಸಿಬಿಐ ಕಡೆಯಿಂದ ನಾವೇ ಹೋಗಿ ಕರೆತರ್ತೀವಿ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಜಿ ಪರಮೇಶ್ವರ್ ಅವರು ಉಭಯ ನಾಯಕರ ಜೊತೆ ಚರ್ಚೆ ಕೂಡ ನಡೆಸಲಿದ್ದಾರೆ. ಇಂದು ಗೃಹ ಸಚಿವ ಜಿ ಪರಮೇಶ್ವರ್ ಸಿಎಂ ಭೇಟಿಯಾಗಲಿದ್ದಾರೆ. ಪ್ರಜ್ವಲ್ ಪ್ರಕರಣ ತನಿಖೆ ಯಾವ ಹಂತದಲ್ಲಿದೆ, ಯಾವ ರೀತಿ ತನಿಖೆ ಕೈಗೊಳ್ಳಲಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್.